वनगति मुखचेष्टे भावोत्सव विलास उपेक्षे भर अंगवने गरुविके गमक भाववो अभीति अभीति बुल्लवने इवन विमल क्षत्र विक्रमा इवन गति मुखचेष्टे भावोत्सव विलास उपेक्षे भर अंगवने गरुविके गमक भाववो अभीति बुल्लवने इवन विमल क्षत्र विक्रमा इवन कोंडयतना इवे साकु इवनु घाटद वीरनु इवनु घाटद वीर यंतरो वीर अर्जुनना मिलिट्रियल्लि सैनिकरु समानवाद गतियल्लि हेज्जेयन्नु हाकोंडु होद्रे आ शब्द माधुर्य मत्तु आ शिस्तु इवन्नु नोडबहुदु ಹಾಗೇನೆ ಕುಮಾರವ್ಯಾಸ ಇಲ್ಲಿ ಶಬ್ದಗಳನ್ನು ಹೇಗೆ ನಡೆಸಿದಾನೆ ಅದು ನಿಜವಾಗಿ ಅದು ಅವನು ಹೋಗ್ತಾರೆ ಒಂದು ರೀತಿ ಇದ್ದಕ್ಕೆ ಹೋದಂಗೆನೆ ಬಿಲ್ಲನ್ನು ಎತ್ತಕ್ಕೆ ಹೋಗಬೇಕಾಗಿದೆ ವೀರರು ಇವನ್ನ ಬೈದಿದ್ದರಲ್ಲ ಕೆಲವರು ಅಂದ್ಕೊಂಡ್ಬಿಟ್ರು ಅದನ್ನ ನೋಡಿದ್ರೆ ಗೊತ್ತಾಗೋಗುತ್ತಂತೆ ಎಷ್ಟೋ ಜನರಲ್ಲಿ ಅವರ ನಿಲುವು ಭಂಗಿ ನಡಿಗೆ ಇದರಲ್ಲೇನೆ ಅವರು ಈ ಕೆಲಸ ಮಾಡ್ತಾರೋ ಇಲ್ವೋ ಅಂತ ಗೊತ್ತಾಗೋಗ್ಬಿಡುತ್ತೆ ಅರ್ಜುನನ ಕ್ರಮ ಆದಂತೆ ಏನು ಅದ್ಭುತವಾದ ಸಣ್ಣ ಸಣ್ಣ ಶಬ್ದ ಖಂಡಗಳಲ್ಲಿ ಅವನು ಈ ಚಿತ್ರ ನಿಲ್ಲಿಸ್ತಾನಲ್ಲ ನುಡಿಗೊಂದು ಸಿಂಗರದ ಇಳೆಯದ್ದು ನಿಲ್ಲುವಂತೆ ಹೇಳಬೇಕು ಅಂತ ವಿ ಸಿ ಅವರು ಹೇಳ್ತಾರೆ ಇವನು ಅಂತಹ ಯುದ್ಧದ ಸಂದರ್ಭದ ಸೊಗಸಾದ ಶಬ್ದಗಳನ್ನು ಹೇಳ್ತಾನೆ ಇವನು ಇವನ ಗತಿ ಬರೋ ರೀತಿನೇ ಅದ್ಭುತ ರೀ ಮುಖಚೇಷ್ಟೆ ಆ ಮುಖದಲ್ಲಿ ಗರ್ವತನ ಗಾಂಭೀರ್ಯ ಅನ್ನೋದಿರುತ್ತೆ ಅದು ನೋಡಿದ್ರೆ ಗೊತ್ತಾಗೋಗುತ್ತೆ ಭಾವೋತ್ಸವ ವಿಲಾಸ ಅಂತ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದಾನಲ್ಲ ಮನಸ್ಸಿನಲ್ಲೇ ಮುಗುಳು ನಗೆಯಲಿ ಅಂತ ಬೇರೆ ಇದೆಯಲ್ಲ ಆ ಭಾವೋತ್ಸವ ವಿಲಾಸ ಆಮೇಲೆ ಉಪೇಕ್ಷೆ ಅಯ್ಯೋ ಏನು ಮಹಾ ಇದು ಬಿಲ್ಲನ್ನು ಎತ್ತೋದು ನನಗೆ ಕಷ್ಟವಾ ಈ ಭಾವ ಇದ್ದರೆ ಒಳ್ಳೇದು ಯಾವಾಗಲೂ ಕೂಡ ಹೇಗಪ್ಪ ಹೇಗೆ ಅಂದರೆ ಆಗೋದಿಲ್ಲ ನಿಮ್ಮ ಕೈನಲ್ಲಿ ಆ ಭರ ವೇಗ ಬರ್ತಾ ಇರೋ ವೇಗವನ್ನು ನೋಡಬೇಕು ಅಂಗವಣೆ ಅಂಗವಣೆ ಅಂದರೆ ಬಯಕೆ ಅವನಿಗೆ ಗೆಲ್ಲಬೇಕು ಆ ನಿತಂಬಿಯನ್ನು ಒರೆಸಬೇಕು ಈ ಬಯಕೆಗಳಿದೆಯಲ್ಲ ಅದು ಹೆಚ್ಚಿಂದು ಗರುವಿಕೆ ಗಾಂಭೀರ್ಯ ಗಮನ ಭಾವ ನಡಿಗೆಯ ಶೈಲಿ ಆ ನಡಿಗೆಯ ಶೈಲಿನೇ ವಿಚಿತ್ರ ಅಭೀತ ಭುಲ್ಲವಣೆ ಭುಲ್ಲವಣೆ ಅಂದರೆ ಕಳೆ ಮುಖದಲ್ಲಿ ಕಳೆ ಎಂಥ ಕಳೆ ಅಭೀತ ಅಂದರೆ ಸ್ವಲ್ಪನೂ ಹೆದರಿಕೆ ಇಲ್ಲ ಅವನಿಗೆ ಆ ಭಾವಗಳು ಸುಕ್ಕು ಸುಕ್ಕಾಗ್ಬಿಡ್ತವೆ ಹೆದರದವರಿಗೆ ಆ ಥರ ಸುಕ್ಕು ಭಾವಗಳಿಲ್ಲ ಅವನಿಗೆ ಆಮೇಲೆ ಇವನ ವಿಮಲ ಕ್ಷತ್ರ ವಿಕ್ರಮ ಆ ಕ್ಷಾತ್ರ ಪರಾಕ್ರಮ ಅಂತ ಒಂದಿರುತ್ತಲ್ಲ ಅವನ ನಡಿಗೆಯಲ್ಲಿ ಗೊತ್ತಾಗೋಗುತ್ತೆ ಅದು ಆ ಕೊಂಡಯತನ ಕೊಂಡಯತನ ಅನ್ನೋದು ಬಹಳ ಅಪರೂಪದ ಶಬ್ದ ದರ್ಪ ಅಂತ ಅರ್ಥ ಕೊಂಡಯ ಅಂದರೆ ಹಳೆಗನ್ನಡದಲ್ಲಿ ಚಾಡಿ ಅಂತ ಒಂದೇ ಅರ್ಥ ಇದೆ ಆದರೆ ದರ್ಪ ಅನ್ನೋ ಅರ್ಥನೂ ಅದಕ್ಕಿದೆ ಆ ಅರ್ಥದಲ್ಲಿ ಕುಮಾರವ್ಯಾಸ ಇಲ್ಲಿ ಬಳಸಿದ್ದಾನೆ ಕೊಂಡಯತನ ಆಮೇಲೆ ಇವೇ ಸಾಕು ಇವನು ಘಾಟದ ವೀರ ಘಾಟ ಅಂದರೆ ಅದು ಮರಾಠಿ ಶಬ್ದ ಕಿಲಾಡಿ ಪಟಿಂಗ ಅಂತ ಒಂದು ಅರ್ಥ ಇದೆ ಘಾಟ ಅಂದರೆ ಹೆಕ್ಕತ್ತಿದೆಯಲ್ಲ ಬಿಲ್ಲನ್ನು ಎತ್ಕೊಳ್ತೀವಲ್ಲ ಆ ಕತ್ತಿನ ಭಾಗ ಅನ್ನೋ ಒಂದು ಅರ್ಥ ಇದೆ ಅದು ಅದಕ್ಕಿಂತ ನನಗಿಲ್ಲಿ ಅದೇನೋ ತಪ್ಪಾಗಿದೆ ಅಲ್ಲಿ ಇವನು ಘಾಟದ ಅಲ್ಲ ಇವನ್ ಅಘಾಟದ ವೀರ ಅಂತ ಮಾಡಿಕೊಂಡ್ರೆ ಮರಾಠಿಯಲ್ಲಿ ಅಘಾಡ್ ಅನ್ನೋ ಶಬ್ದಕ್ಕೆ ಲೋಕೋತ್ತರನಾದವನು ಅತಿಶಯ ಶಕ್ತಿ ಉಳ್ಳವನು ಅಂತ ಅರ್ಥ ಆ ಮರಾಠಿ ಶಬ್ದವನ್ನು ಅದೇ ಅರ್ಧದಲ್ಲಿ ಬಳಸಿದ್ದಾನೆ ಅಂತ ಅನಿಸುತ್ತೆ ನನಗೆ ಇವನ್ ಅಘಾಟದ ವೀರ ಅಂತ ಮಾಡ್ಕೋಬೇಕು ಅದನ್ನು ಎಂದರು ವೀರರು ಅರ್ಜುನನ ನೋಡಿ ಯೋಗ್ಯತೆ ಗೊತ್ತಾಗೋದು ಅಂಥ ಯೋಗ್ಯತೆ ಇದ್ದವರಿಗೆ ಆ ವೀರರಿಗೆ ಆ ಯೋಗ್ಯತೆ ಇತ್ತು ಅವರು ಅರ್ಜುನನ ನೋಡಿದ್ರು ನೋಡಿದ ಕೂಡ್ಲೇ ಇವನು ಇಂಥವನು ಇವನು ಗೆಲ್ತಾನೆ ಅನ್ನೋ ಭಾವನೆ ಅವರಿಗೆ ಬಂದ್ಬಿಡ್ತು ಹೊಗಳ್ಬಿಡ್ತಾರೆ ಬರುತ ಭೀಷ್ಮ ದ್ರೋಣ ಕೃಪರಿಂಗೆರಗಿದನು ಮನದೊಳಗೆ ಬರುತ ಭೀಷ್ಮ ದ್ರೋಣ ಕೃಪರಿಂಗೆರಗಿದನು ಮನದೊಳಗೆ
ಯಾದವರ ಅರಸ ಹಂತಿಯ ಹರಿಯನು ಅಭಿವಂದಿಸಿದ ನಕ್ಷಿಯಲಿ ಯಾದವರ ಅರಸ ಹಂತಿಯ ಹರಿಯನು ಅಭಿವಂದಿಸಿದನು ಅಕ್ಷಿಯಲಿ ಸುರಪತಿಗೆ ಗುಹ ಗಣಪ ದಿಕ್ಪಾಲಕರಿಗೆ ರುದ್ರಾದಿತ್ಯ ವಸು ಮುಖ್ಯರಿಗೆ ಮಣಿದನು ಸುರಪತಿಗೆ ಗುಹ ಗಣಪ ದಿಕ್ಪಾಲರಿಗೆ ರುದ್ರಾದಿತ್ಯ ವಸು ಮುಖ್ಯರಿಗೆ ಮಣಿದನು ಬಂದನು ಅಗ್ಗದ ಚಾಪವಿದ್ದೆಡೆಗೆ ಅರ್ಜುನ ಹೇಗೆ ಬರ್ತಾ ಇದ್ದಾನೆ ನೋಡಿ. ಅಡಿಗರು ಒಂದು ಕಡೆಯಲ್ಲಿ ವ್ಯಕ್ತಿ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾರೆ. ಕಲಿಸು ಬಾಗದೆ ಸೆಟವುದನ್ನು ಅಥವಾ ಬಾಗುವುದನ್ನು, ಗಾಳಿಗೆ ಅಲ್ಲಾಡಿ ತಾಳಿ ಬದುಕುವುದನ್ನು, ಈ ಮೂರೇ ನಾವು ತಿಳ್ಕೊಳ್ಬೇಕಾದ್ದು. ವಿನೀತತೆ ಅನ್ನೋದು ಇರಬೇಕು ನಿಜ, ಆದರೆ ಯಾರಿಗೂ ಹೆದರಬೇಕಾದ್ದಿಲ್ಲ. ಕಲಿಸು ಬಾಗದೆ ಸೆಟವುದನ್ನು ಅರ್ಜುನ ಆ ಕೆಲಸ ಮಾಡಿದ್ದಾನೆ. ಧೈರ್ಯವಾಗಿ ಬಂದ ಆ ಗತಿ, ಆ ಗರ್ವತನ, ಆ ಕ್ಷತ್ರ ಗುಣ ಅದೆಲ್ಲ ನೋಡಿದ್ವಲ್ಲ, ಹಾಗೆ ಬಾಗುವುದನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ. ಗಾಳಿಗೆ ಅಲ್ಲಾಡಿ ತಾಳಿ ಬದುಕುವುದನ್ನು, ಎಷ್ಟು ವಿಮರ್ಶೆ ಬಂತು ಅವನ ಬಗ್ಗೆ, ಎಷ್ಟು ಕ್ರೂರವಾದ ಕುಹಕದ ಮಾತುಗಳು ಬಂದವು. ಆ ಗಾಳಿಗೆ, ಬಿರುಗಾಳಿಗೆ ಅಲ್ಲಾಡಿ ತಾಳಿ ಬದುಕುವುದನ್ನು ಕಲಿಸಿದ್ದಾನೆ. ಈಗ ವಿನಯ ಅಥವಾ ಬಾಗುವುದನ್ನು, ಯಾರಿಗೆ ಬಾಗಬೇಕೋ ಅವ್ರಿಗೆ ಬಾಗಬೇಕಪ್ಪ. ಭೀಷ್ಮದ್ರೋಣ ಕೃಪರಿಂಗೆ ಮನದಲ್ಲಿ ಎರಗಿದನು. ಅವನು ಪ್ರಕಾಶ ಪಡಿಸೋ ಹಾಗಿಲ್ಲ ಇದನ್ನೆಲ್ಲ, ತನ್ನ ಅಂತರಂಗ ಇವರ ಬಗ್ಗೆ ಪೂಜ್ಯ ಭಾವದಿಂದ ದೀಪ್ತವಾಗಿದೆ. ಆ ಉದ್ದೀಪ್ತ ಮನಸ್ಸಿನಿಂದ ಅವರಿಗೆ, ಆಮೇಲೆ ಯಾದವರ ಅರಸ ಹಂತಿ, ಹಂತಿ ಅಂದರೆ ಪಂಕ್ತಿ ಸಾಲು, ಯಾದವರ ರಾಜರುಗಳ ಸಾಲಿನಲ್ಲಿ ಇದ್ನಲ್ಲ ಹರಿ ಕೃಷ್ಣ ಅವನಿಗೆ ಅಭಿವಂದಿಸಿದನು ಅಕ್ಷಿಯಲಿ. ಆ ಆಕಾರದ ಗುಣಿತವನ್ನು ನೋಡಬೇಕು, ಅಭಿವಂದಿಸಿದನು ಅಕ್ಷಿಯಲಿ, ಕಣ್ಣಲ್ಲೇ ಅವನಿಗೆ ನಮಸ್ಕಾರ ಮಾಡಿದಂತೆ. ನಿಮಗೆ ಎಷ್ಟೋ ಸಲ ಹೋಗುವಾಗ ಕಣ್ಣಿನಲ್ಲೇ ನೀವು ಅವರಿಗೆ ನಮಸ್ಕಾರ ಮಾಡ್ಬೋದು, ಪ್ರೀತಿಯನ್ನು ತೋರಿಸ್ಬೋದು, ಸಿಟ್ಟನ್ನು ತೋರಿಸ್ಬೋದು. ಒಂದೊಂದ್ಸಲ ಪ್ರೀತಿಯನ್ನು ನಮಸ್ಕಾರ ರೂಪದಲ್ಲಿ ಕಣ್ಣಿನಲ್ಲಿ ತೋರಿಸ್ತಾ ಇದ್ದಾನೆ. ಆಮೇಲೆ ಎಲ್ಲರಿಗೆ, ಆ ಸುರಪತಿಗೆ, ಮೂಲದಲ್ಲಿ ಇಲ್ಲ ಇದು, ಗುಹ ಗಣಪ ದಿಕ್ಪಾಲರಿಗೆ ರುದ್ರ ಆದಿತ್ಯ ವಸು ಮುಖ್ಯರಿಗೆ ಮಣಿದನು. ಆಮೇಲೆ ಎಲ್ಲ ಆದಮೇಲೆ ಬಂದನು ಅಗ್ಗದ ಚಾಪವಿದ್ದೆಡೆಗೆ. ಅಗ್ಗ ಅಂದರೆ ಶ್ರೇಷ್ಠ ಅಂತ ಅರ್ಥ, ಅರ್ಘದಿಂದ ಬಂದಿದ್ದದು. ಆ ಶ್ರೇಷ್ಠ ಹೊಸಗನ್ನಡದಲ್ಲಿ ಈ ಶಬ್ದ ಅರ್ಥ ಹೋಗ್ಬಿಟ್ಟಿದೆ, ಅಗ್ಗ ಅಂದರೆ ಚೀಪ್ ಅನ್ನೋ ಅರ್ಥ ಬಂದ್ಬಿಟ್ಟಿದೆ. ಆದರೆ ಅಗ್ಗದ ಶ್ರೇಷ್ಠವಾದ ಅದ್ಭುತವಾದ ಆ ಬಿಲ್ಲಿನ ಕಡೆಗೆ ಅವನು ಬಂದ. ಗೇಟ್ ಅಂತೀವಿ ಇದನ್ನು, ಅದು ಯಾವ ರೀತಿಯಲ್ಲಿ ಅವನು ಬರ್ತಾನೆ ಅದು ಬಹಳ ಮುಖ್ಯ.